ಹೇ ಗಾಯ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಇವತ್ತು ನಾನು ಹೇಳ್ಕೊಡ್ತಾ ಇರೋ ರೆಸಿಪಿ ಉದ್ದಿನ ವಡೆ. ಸೊ ಸಿಂಪಲ್ಲಾಗಿ ಮನೆಯಲ್ಲಿ ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ಸೊ ಮೊದಲು ಒಂದು ಬೌಲ್ಗೆ ಅಥವಾ ಒಂದು ಯಾವುದಾದ್ರೂ ಪಾತ್ರೆಗೆ ನೀವು 1 ಕಪ್ಪಷ್ಟು ಉದ್ದಿನ ಬೇಳೆ ಹಾಕ್ಕೊಳ್ಳಿ. ಇದನ್ನ ಇವಾಗ ಚೆನ್ನಾಗಿ ತೊಳ್ಕೊಳ್ಳಿ, 2-3 ಸತಿ ನೀಟಾಗಿ ವಾಶ್ ಮಾಡ್ಕೊಳ್ಳಿ. ಈಗ ಇದಕ್ಕೆ 2 ಲೋಟದಷ್ಟು ನೀರು ಹಾಕ್ಕೊಳ್ಳಿ. ಈ ಉದ್ದಿನ ಬೇಳೆನ 4-5 ಗಂಟೆ ಮಿನಿಮಮ್ ನೆನೆಸ್ಕೋಬೇಕು, ಇಲ್ಲ ವಡೆ ಅಷ್ಟು ಸಾಫ್ಟಾಗಿ ಬರೋದಿಲ್ಲ. ಇಲ್ಲಾಂದ್ರೆ ನೀವು ರಾತ್ರಿ ನೆನೆಯಕ್ಕೆ ಹಾಕ್ಬಿಟ್ಟು ಬೆಳಗ್ಗೆ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಮತ್ತು ಇನ್ನೂ ಸಾಫ್ಟಾಗಿ ಬರುತ್ತೆ. ಉದ್ದಿನ ಬೇಳೆನ ನಾನು ರಾತ್ರಿ ನೆನೆಯಕ್ಕೆ ಹಾಕಿದ್ದೆ, ಚೆನ್ನಾಗಿ ನೆಂದಿದೆ. ಸೊ ಇದನ್ನ 2 ಸತಿ ತೊಳೆದಿಟ್ಕೊಂಡಿದ್ದೀನಿ ನಾನು. ಈಗ ಇದನ್ನ ಗ್ರೈಂಡ್ ಮಾಡ್ಕೋಬೇಕು. ಗ್ರೈಂಡ್ ಮಾಡೋದಕ್ಕೆ ನೀರು ಹಾಕಬಾರ್ದು, ಅಕಸ್ಮಾತ್ ಬೇಕು ಅನ್ಸಿದ್ರೆ 1-2 ಸ್ಪೂನ್ ಅಷ್ಟು ನೀರು ಹಾಕೊಳ್ಳಿ. ಜಾಸ್ತಿ ನೀರು ಹಾಕಿದ್ರೆ ವಡೆ ಚೆನ್ನಾಗಿ ಬರೋದಿಲ್ಲ. ಇದಿಷ್ಟು ಒಂದೇ ಬ್ಯಾಚ್ ಅಲ್ಲಿ ಹಾಕೋಬೇಡಿ, ಅರ್ಧ ಮಾಡ್ಬಿಟ್ಟು ಹಾಕೊಳ್ಳಿ, ಇಲ್ಲ ಚೆನ್ನಾಗಿ ಗ್ರೈಂಡ್ ಆಗೋದಿಲ್ಲ. ನೋಡಿ, ನಾನು ಬೇಳೆನ ರುಬ್ಕೊಂಡಿದ್ದೀನಿ. ಇಷ್ಟು ಸಾಫ್ಟಾಗಿ ರುಬ್ಕೋಬೇಕು, ಮತ್ತೆ ಕೈಗೆ ಅಂಟ್ಕೋತಾ ಇರಬಾರ್ದು. ಇದು ಒಳ್ಳೆ ಬೇಳೆ ಆಗಿದ್ರೆ ಮತ್ತೆ ನೀವು ರಾತ್ರಿ ಇಡೀ ನೆನೆಸಿದ್ರೆ ನೀರಿನ ಅವಶ್ಯಕತೆ ಬೀಳೋದೇ ಇಲ್ಲ, ಸ್ಮೂತ್ ಆಗಿ ಗ್ರೈಂಡ್ ಆಗಿ ಹೋಗುತ್ತೆ. ಇಲ್ಲ ಅಂತಂದ್ರೆ 1-2 ಸ್ಪೂನ್ ಅಷ್ಟು ನೀರು ಹಾಕೊಂಡು ರುಬ್ಕೊಳ್ಳಿ. ಈಗ ಇದನ್ನ 5-10 ನಿಮಿಷ ಚೆನ್ನಾಗಿ ಈ ಥರ ಬೀಟ್ ಮಾಡ್ಕೊಳ್ಳಿ. ನೋಡಿ, ಚೆನ್ನಾಗಿ ಬೀಟ್ ಮಾಡಿದ್ದೀನಿ ನಾನು. ನೋಡಿ, ಬೀಟ್ ಮಾಡ್ಕೊಂಡ್ಮೇಲೆ ಕೈಗೆ ನೀರು ಎತ್ಕೊಂಡು ಹಿಟ್ಟು ಮುಟ್ಟಿದ್ರೆ ಸ್ವಲ್ಪನೂ ಅಂಟ್ಕೋಬಾರ್ದು ಕೈಗೆ ಇಟ್ಟು, ಆ ಥರ ಬೀಟ್ ಆಗಿರಬೇಕು. ಸೊ ಇವಾಗ ಇದನ್ನು ನೀವು ಹೊರಗಡೆ ಆದರೆ 1/2 ಗಂಟೆ ಎತ್ತಿಡಿ, ಫ್ರಿಜ್ಜಲ್ಲಾದರೆ 15-20 ನಿಮಿಷ ಎತ್ತಿಟ್ಟು ಮಾಡಿಕೊಂಡ್ರೆ ಸಾಫ್ಟ್ ಆಗುತ್ತೆ. ಇದನ್ನು ಡೈರೆಕ್ಟಾಗಿ ಕೂಡ ಮಾಡ್ಕೋಬೋದು, ಬಟ್ ಎತ್ತಿಟ್ಟು ಮಾಡೋದ್ರಿಂದ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಫ್ರಿಜ್ಜಲ್ಲಿ ನಾನು 20 ನಿಮಿಷ ಇಟ್ಟಿದ್ದೀನಿ. ಅದಾದಮೇಲೆ ಮತ್ತೊಂದು ಸರಿ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ. ಇದಕ್ಕಿವಾಗ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ 1 ಹಾಕ್ಕೊಳ್ಳಿ ಸಾಕು. ಮೆಣಸಿನಕಾಳಿನ ಪುಡಿ, ಇದನ್ನು ಹಾಗೆ ಹಾಕೋತಾರೆ ಮೆಣಸನ್ನ, ಬಟ್ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರಲ್ಲ. ಸೊ ಈ ಥರ ಸ್ವಲ್ಪ ಪುಡಿ ಮಾಡಿಬಿಟ್ಟು ಹಾಕ್ಕೊಳ್ಳಿ. 1/2 ಸ್ಪೂನ್ ಅಷ್ಟು ಹಾಕ್ಕೊಳ್ಳಿ ಸಾಕು. ರುಚಿಗೆ ಉಪ್ಪು, ಒಂದು ಸ್ವಲ್ಪ ಕಾಯಿ ಚೂರು, ಅಕ್ಕಿ ಹಿಟ್ಟು 1/2 ಸ್ಪೂನ್ ಅಷ್ಟು ಹಾಕ್ಕೊಳ್ಳಿ. ಜಾಸ್ತಿ ಹಾಕ್ಕೋಬೇಡಿ, ಜಾಸ್ತಿ ಹಾಕ್ಕೊಂಡ್ರೆ ಅದು ಎಣ್ಣೆ ಹೀರ್ಬಿಡುತ್ತೆ. 1/4 ಸ್ಪೂನ್ ಅಷ್ಟು ಬೇಕಿಂಗ್ ಸೋಡಾ. ಬೇಕಿಂಗ್ ಸೋಡಾ ಇಲ್ಲ ಅಂತ ಅಂದ್ರೆ ನೀವು ಬರೀ ಸೋಡಾ ಕೂಡ ಹಾಕೋಬಹುದು, ಮನೆಯಲ್ಲಿ ಮಾಮೂಲಿ ಅಡುಗೆಗೆ ಯೂಸ್ ಮಾಡ್ತಿರಲ್ಲ ಆ ಸೋಡಾ ಕೂಡ ಹಾಕೋಬಹುದು. ಇದಕ್ಕೀಗ ಕೈನ ಸ್ವಲ್ಪ ಒದ್ದೆ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಸ್ಪೂನಲ್ಲಿ ಮಾಡಿದ್ರೆ ಅಷ್ಟು ಚೆನ್ನಾಗಿ ಮಿಕ್ಸ್ ಆಗಲ್ಲ, ನೀವು ಕೈನೇ ಉಪಯೋಗಿಸಿ. ಮೇಲ್ಗಡೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ, ಮಿಕ್ಸ್ ಮಾಡ್ಕೊಳ್ಳಿ. ಎಣ್ಣೆ ಕಾಯೋದಕ್ಕೆ ಇಟ್ಕೊಂಡು ಸ್ವಲ್ಪ ನೀವು ಕೈನ ಒದ್ದೆ ಮಾಡ್ಕೊಳ್ಳಿ. ಒದ್ದೆ ಮಾಡಿಕೊಂಡು ನಿಮ್ಗೆ ಎಷ್ಟು ದಪ್ಪ ಬೇಕು ಒಡೆ ಅಷ್ಟು ದಪ್ಪ ನೋಡ್ಕೊಳ್ಳಿ. ಈ ಥರ ಶೇಪ್ ಮಾಡಿಕೊಂಡು ನಿಧಾನಕ್ಕೆ ಎಣ್ಣೆ ಒಳಗಡೆ ಬಿಡಿ. ಪ್ರತಿಯೊಂದು ಒಡೆ ಹಾಕುವಾಗಲೂ ಈ ಥರನೇ ಮಾಡ್ಕೊಳ್ಳಿ. ನೀವು ಕೈ ಸ್ವಲ್ಪ ನೆಂದಿದ್ರೆ ಈಸಿಯಾಗಿ ಒಡೆಗಳು ಎಣ್ಣೆಯಲ್ಲಿ ಬೀಳುತ್ತೆ. ಇದನ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಬೇಯಿಸ್ಕೊಳ್ಳಿ. ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಒಳಗಡೆ ಬೆಂದಿರಲ್ಲ, ಮೇಲ್ಗಡೆ ಫುಲ್ ಬ್ರೌನ್ ಆಗಿಬಿಡತ್ತೆ. ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ಎಣ್ಣೆ ಹೀರ್ಬಿಡುತ್ತೆ. ಸೊ ಮೀಡಿಯಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಬೇಯಿಸ್ಕೊಳ್ಳಿ. ಮಧ್ಯ ಮಧ್ಯದಲ್ಲಿ ತಿರುಗಿಸ್ಕೊತಾ ಇರಿ. ನೀವು ನೀರು ಜಾಸ್ತಿ ಹಾಕ್ಕೊಂಡಿದ್ರೆ ಈ ಥರ ಶೇಪಲ್ಲಿ ಒಡೆಗಳು ಬರೋದಿಲ್ಲ. ಒಡೆಗಳು ನೋಡಿ ಚೆನ್ನಾಗಿ ಬೆಂದಿದೆ, ಇದನ್ನ ತೆಕ್ಕೊಳ್ಳೋಣ. ಇಷ್ಟು ಕಲರ್ ಬಂದರೆ ಸಾಕಿದು. ಉದ್ದಿನ ವಡೆ ನೋಡಿ ಇವಾಗ ರೆಡಿ ಇದೆ, ಚಟ್ನಿ ಸಾಂಬಾರ್ ಜೊತೆ ಇದನ್ನ ಬಿಸಿ ಬಿಸಿಯಾಗಿ ಸರ್ವ್ ಮಾಡಿ. ಇವತ್ತು ನಾನು ಮಾಡಿದ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.